ವರುಣನ ವಕ್ರದೃಷ್ಟಿಗೆ ಸಿಕ್ಕಾಕೊಂಡಿದ್ದ ತೊಗರಿ ನಾಡಿನ ರೈತರು ಕಳೆದ ಬಾಳಿ ತೊಗರಿ ಬೆಳೆಯನ್ನು ಕಳ್ಕೊಂಡಿದ್ರು ಯಾಕೆಂದರೆ ಮಳೆ ಬಿದ್ದಿರಲಿಲ್ಲ ಬೆಳೆ ಹಾಕಿದ್ರು ಆದರೂ ಕೂಡ ಬೆಳೆ ಕೈಗೆ ಸಿಗಲಿಲ್ಲ ಈ ರೀತಿ ಪರಿಸ್ಥಿತಿನಲ್ಲಿ ಸರ್ಕಾರ ಏನು ಮಾಡ್ತೋ ಎಲ್ರಿಗೂ ಕೂಡ ಪರಿಹಾರವನ್ನು ಕೊಡ್ತು ಆದರೆ ಪರಿಹಾರ ಯಾರ ಕೈಗೆ ಸೇರಬೇಕಾಗಿತ್ತು ಅವರ ಕೈಗೆ ಸಿಗದೆ ಬೇರೆಯವರ ಪಾಲಾಗ್ಬಿಟ್ಟಿದೆಯಂತೆ ಏನಿದು ಕಥೆ ಅಂತ ನೋಡೋಣ ಬನ್ನಿ ಬೆಳೆ ಪರಿಹಾರದ ಹಣ ವರ್ಗಾವಣೆಯಲ್ಲಿ ರೈತರಿಗೆ ವಂಚನೆ ಒಬ್ಬರಿಗೆ ಮಂಜೂರಾಗಿದ್ದ ಹಣ ಇನ್ನೊಬ್ಬರ ಖಾತೆಗೆ ಜಮಾ ತೊಗರಿ ಕಣಜ ಕಲಬುರಗಿ ಜಿಲ್ಲೆಯಲ್ಲಿ ಅಕ್ರಮ ತಾಂಡವವಾಡ್ತಾ ಇದೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ರೈತರಿಗೆ ಸೇರಬೇಕಾದ ಬೆಳೆ ಪರಿಹಾರ ಹಣ ಇನ್ಯಾರದ್ದೋ ಖಾತೆಗೆ ಜಮಾ ಆಗಿದೆ ಈ ಮೂಲಕ ಬರೋಬ್ಬರಿ ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರವನ್ನು ನಡೆಸಲಾಗಿದೆ ಎನ್ನಲಾಗ್ತಿದೆ ಕಳೆದ ವರ್ಷ ಕಲಬುರಗಿಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿತ್ತು ಹಾಗಾಗಿ ರೈತರಿಗಾಗಿ ಸರ್ಕಾರ ನೂರಾರು ಕೋಟಿ ರೂಪಾಯಿ ಪರಿಹಾರವನ್ನು ರಿಲೀಸ್ ಮಾಡಿತ್ತು ಆದರೆ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಕೆಲ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿಕೊಂಡು ಕಮಲಾಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಅಕ್ರಮವನ್ನು ಎಸಗಿದ್ದಾರಂತೆ ರೈತರ ಜಮೀನಿನ ಸರ್ವೆ ನಂಬರನ್ನು ಅನ್ನು ಬಳಸಿಕೊಂಡು ತಮ್ಮ ಕಡೆಯವರ ಬ್ಯಾಂಕಿಗೆ ಹಣವನ್ನು ವರ್ಗಾಯಿಸಿದ್ದಾರೆ ಅಂತ ಆರೋಪಿಸಲಾಗ್ತಿದೆ ಕಾಲೇಜ್ ಹೋಗೋ ಹುಡುಗರು ಹೆಸರು ಮೇಲೂ ದುಡ್ಡು ಹಾಕ್ಯಾರ ಸತ್ತವ್ರ ಹೆಸರು ಮೇಲೂ ದುಡ್ಡು ಹಾಕ್ಯಾರ ಸತ್ತವರ ಹೆಸರು ದುಡ್ಡು ಹಾಕಿ ಅವ್ರ ಅಕೌಂಟ್ ಇನ್ನ ಕ್ಲೋಸ್ ಇಲ್ಲ ಎ ಟಿ ಎಂ ಇಟ್ಕೊಂಡು ವಿಡ್ರಾ ಮಾಡ್ಯಾರ ದುಡ್ಡು ಅದು ಇದು ಮೇಲ್ನೋಟಕ್ಕೆ ಏನಪ್ಪ ಅಂದ್ರೆ ಒಂದು ಕೋಟಿ ಅಂತ ಅನಿಸ್ಲತ್ತದ ಬಟ್ ಇದು ಡೀಟೇಲ್ ಆಗಿ ತಗೊಂಡ್ರೆ ಇಡೀ ತಾಲೂಕಾ ತುಂಬ ಆಗಿರ್ಬೋದು ಇಡೀ ಜಿಲ್ಲೆಯಲ್ಲಿ ತಗೊಂಡಾಗ ಇದು ಬಹಳ ದೊಡ್ಡ ಪ್ರಮಾಣದ ಒಂದು ಅವ್ಯವಹಾರ ಆಗ್ಯದ ರೈತರಿಗೆ ಅನ್ಯಾಯ ಆಗ್ಯದ ಅಂತ ನಮ್ದೊಂದು ಅನಿಸಿಕೆ ಇದೆ ಇದಕ್ಕೆ ತನಿಖೆ ಆಗಬೇಕು ತನಿಖೆ ಆಗೋದಕ್ಕಿಂತ ಮೊದಲು ಆ ಇಬ್ಬರು ತಪ್ಪಿತಸ್ಥರು ಮೊದಲು ಅರೆಸ್ಟ್ ಆಗಬೇಕು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಉದ್ದು ಹೆಸರು ತೊಗರಿ ಬೆಳೆಗಳು ಹಾನಿಯಾಗಿತ್ತು ಈ ಬೆಳೆಗಳಿಗೆ ನೀಡಲಾಗಿದ್ದ ಹಣವನ್ನ ಸ್ವಂತ ಗ್ರಾಮ ಪಂಚಾಯತ್ ಗ್ರಾಮ ಲೆಕ್ಕಿಗ ರಾಜು ಚೌಹಾಣ್ ಹಾಗೂ ಗ್ರಾಮ ಪಂಚಾಯತ್ನ ಸದಸ್ಯ ಸತೀಶ್ ಇಬ್ಬರೂ ಸೇರಿಕೊಂಡು ಅಕ್ರಮ ಎಸಗಿದ್ದಾರಂತೆ ರೈತರ ಖಾತೆಗೆ ಹೋಗಬೇಕಾದ ಹಣವನ್ನ ಬೇರೆಯವರ ಖಾತೆಗೆ ಜಮಾ ಮಾಡಿಸಿದ್ದಾರಂತೆ ಆನ್ಲೈನ್ ಮೂಲಕ ರೈತರು ಚೆಕ್ ಮಾಡಿದಾಗ ಬೆಳೆ ಪರಿಹಾರ ಹಣ ಅಕ್ರಮ ನಡೆದಿರೋದು ಬಯಲಾಗಿದೆ ರೈತರಿಗೆ ಈಗಾಗಲೇ ಭಾಳಷ್ಟು ತೊಂದರೆ ಒಳಗಿದ್ದಾರೆ ಅವ್ರಿಗೆ ಸೇರಬೇಕಾದಂಥ ಪರಿಹಾರ ಹಣ ಏನಾದರೂ ಒಂದು ಇಬ್ಬರು ಜನ ಸೇರಿಕೊಂಡು ಆ ಲೂಟಿ ಹೊಡೆದು ತಮಗೆ ಬೇಕಾದಂಥ ತಮ್ಮ ಅನುಕೂಲಸ್ಥೆ ಇದ್ದವರು ಅಕೌಂಟಿಗೆ ದುಡ್ಡು ಹಾಕಿ ಇವತ್ತು ಎತ್ತಕೊಂಡು ಆ ಹಣ ಒಂದು ರೂಪಾಯಿ ಪಡ್ಸ್ಕೊಂಡಿದ್ದಾರೆ ಈಗಾಗಲೇ ಈ ಸಮಸ್ಯೆ ಬಗ್ಗೆ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರಿಗಾಗಲಿ ಆಮೇಲೆ ಅಸ್ಟೆಂಟ್ ಕಮಿಷ್ನರಿಗಾಗಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿದೆ ಅದೇ ರೀತಿ ನಮ್ಮ ನಾಯಕರು ಕೂಡ ಗಮನಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಗಮನಕ್ಕೆ ತರಲಾಗಿದೆ ಅವರು ಕೂಡ ಇದರ ಬಗ್ಗೆ ಸೂಕ್ತ ಸೂಕ್ತ ತನಿಖೆ ಕೈಗೊಂಡು ಅದಕ್ಕೆ ಅದರ ಮೇಲೆ ಕ್ರಮ ಈಗಾಗಲೇ ತಿಳಿಸಿದ್ದಾರೆ ಅಕ್ರಮದ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆಗೂ ದೂರನ್ನ ಸಲ್ಲಿಸಲಾಗಿದೆ ಏನೇ ಆಗಲಿ ರೈತರ ಪಾಲಿಗೆ ಬರಬೇಕಾದ ಪರಿಹಾರದ ಹಣಕ್ಕೂ ಕೂಡ ಖದೀಮರು ಕನ್ನ ಹಾಕಿರೋದಂತೂ ದುರಂತವೇ ಸರಿ ಪ್ರವೀಣ್ ರೆಡ್ಡಿ ಪಬ್ಲಿಕ್ ಟಿವಿ ಕಲಬುರಗಿ